ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶಂಭೋ ಶಂಕರ. ಹರ ಹರ ಮಹಾದೇವ. ಗಂಗಮ್ಮರೇ, ಗಂಗಮ್ಮರೇ, ಗಂಗಮ್ಮ ಚೆನ್ನಿಗ, ನಿಮ್ಮಮ್ಮ ಎಲ್ಲಿ? ಕೊಡ್ಗಲ್ಲಿದ್ದಾಳೆ, ಸಗಣಿ ಬಾಳ್ತಾ. ಹೌದು, ನೀನಿನ್ನೂ ಪಟೇಲ್ರ ಮನೆಗೆ ಹೋಗ್ಲಿಲ್ವಾ ಶಾನ್ ಭೋಗ್ಯ ಕಲಿಯೋಕೆ? ಬೆಳಿಗ್ಗೆನೆ ಹೋಗಿದ್ದೆ, ಸಂಜೆಗೆ ಬಾ ಅಂತ ಕರ್ತಿದ್ದಾರೆ. ಸಿಡಿತೇನ್ರಿ ಅಯ್ಯನವ್ರೆ. ಪರವಾಗಿಲ್ಲ ಬಿಡಿ. ಗಂಗಮ್ಮ ಅವರೇ, ಅಪ್ಪಣ್ಣ ಯಾಕೆ ಇನ್ನೂ ಪಾಠಕ್ಕೆ ಬಂದಿಲ್ಲ? ಬಂದಿಲ್ವಾ? ಐನೂರ ಹತ್ರ ಪಾಠಕ್ಕೆ ಹೋಗ್ತೀನಿ ಅಂತ ಆವಾಗಲೇ ಹೋಯ್ತು ಮುಂಡೋದು, ಇನ್ನೂ ಬಂದಿಲ್ವಾ? ಇಲ್ಲ. ಎಲ್ಲ ಹಾಳಾಕೋದ್ ನಮ್ಮ ಮುಂಡೆ ಮಗ, ಓದುದು ಅಂದರೆ ಆಗದೇ ಇಲ್ಲ. ಶಾಲೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳೋದು, ಅಲ್ಲೆಲ್ಲೋ ಅಲ್ಕೊಂಡು ಬಿದ್ದಿರೋದು. ನಾನು ಏನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೀವೇ ಹಿಂಗಂದ್ರೆ ಹೆಂಗೆ ಗಂಗಮ್ಮರೇ? ಶಾನ್ ಬೋಗ್ರ ಮಗ ಹಾಕೊಂಡು ಅಪ್ಪಣ್ಣನ್ಗೆ ಓದೋಕೆ ಬರೋಕೆ ಬರೋದು ಬೇಡ್ವಾ? ಶಾನ್ ಬೋಗ್ಕೆ ಮಾಡೋದು ಹಿರಿ ಮಗ ಅಲ್ವಾ ಏನೋರೇ? ನಮ್ಮ ಚೆನ್ನಗ ಹೇಗು ಓದು ಬರಹ ಕಲ್ತಿದಾನಲ್ಲ, ಸಾಕು ಬಿಡಿ. ಇಷ್ಟಕ್ಕೂ ನಮ್ಮ ಅಪ್ಪಣ್ಣೇನೆಲ್ಲೂ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ಅಪ್ಪ ಮಾಡಿಟ್ಟು ಹೋಗಿರೋ ಆಸ್ತಿ ಅನುಭವಿಸ್ಕೊಂಡಿದ್ರೆ ಸಾಕು. ಛೇ ಛೇ ಛೇ, ನೀವು ಹಿಂಗೆ ಉದಾಸೀನ ಮಾಡಿಕೊಂಡ್ರೆ ಸರಿ ಇಲ್ಲ ಗಂಗಮ್ಮನವರೇ. ಊರಾಗಿರೋ ಎಲ್ಲ ಮಕ್ಕಳಿಗೂ ಓದೋಕೆ ಬರುತ್ತೆ, ಆದರೆ ಶಾನ್ ಬೋಗರು ಕೊನೆ ಮಗನಿಗೆ ಓದಕ್ಕೆ ಬರೋಕ್ಕಿಲ್ಲ ಅಂದರೆ ನಿಮಗೆ ಅವಮಾನ ಅಲ್ವಾ? ಕೆಳಗಿನ ಕೇರಿ ಬೀರ ಸಹಿ ಆಗ್ತಾನೆ, ಆಚೆ ಮನೆ ರಾಚಪ್ಪ ಸಹಿ ಆಗ್ತಾನೆ, ಅಪ್ಪಣ್ಣ ಮಾತ್ರ ಹೆಬ್ಬೆಟ್ಟನಿಗೆ ರುಜು ಆಗ್ತಾನೆ ಅಂದರೆ ನಿಮಗೆ ನಾಚಿಕೆ ಅಲ್ವಾ? ಅಯ್ಯೋ, ಇದರಲ್ಲಿ ಎಂತ ನಾಚಿಕೆ ಇದೆ ಅಯ್ಯನವರೇ? ಉಳಿದೋವಕ್ಕೆ ಆಸ್ತಿ ಇಲ್ಲ, ವಿದ್ಯೆ ಬೇಕು. ನಮ್ಮ ಅಪ್ಪಣ್ಣ ರಾಮಸಂದ್ರ ಶಾನ್ ಬೋಗ್ರ ಮಗ, ಜಾವ್ಗಲ್ ಕೇಶು ಭಟ್ರು ಮೊಮ್ಮಗ, ಅವನು ಯಾವ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು? ಹಾಗಿದ್ಕೊಳ್ಳಿ ಬಿಡಿ. ಗಂಗಮ್ಮವರೇ, ನಿಮ್ಮ ನಂಬಿಕೆ ಸರಿ ಇಲ್ಲ. ಆಸ್ತಿ ಯಾವತ್ತೂ ಶಾಶ್ವತ ಅಲ್ಲ, ವಿದ್ಯೆನೇ ಶಾಶ್ವತ. ಅದಕ್ಕೆ ಅಯ್ಯಾ, ಈ ಕೆಲ್ಸಕ್ಕೆ ಬರೋದು ವಿದ್ಯೆ ಬಗ್ಗೆ ಅದು ಯಾಕಷ್ಟು ಉಪದೇಶ ಮಾಡ್ತೀರಿ? ನಿಮ್ಗೇನೀಗ ಅಪ್ಪಣ್ಣ ಪಾಠಕ್ಕೆ ಬರಬೇಕು ಅಷ್ಟೇ ತಾನೇ? ನೀವು ಹೋಗಿರಿ, ನಾ ಬೆಣ್ಣಿ ತಟ್ಟದ ಮುಗಿತ್ಲು, ಅವನ್ ಎಲ್ಲಿದ್ರು ಹೋಗಿ ಹೇಳ್ಕೊಂಬರ್ತೀನಿ. ಅಯ್ಯೋ, ನಿನ್ ಬುಗ್ರಿನ ಹೊಡೆದತ್ತಲ್ಲ. ಇಲ್ಲಡ, ಜೋಯಿಸ್ರು ಬಿಡಿ, ತೆಂಗಿನಕಾಯಿ ಹೊಡೆದಂಗ ನಿನ್ ಬುಗ್ರಿನ ಎರಡು ಹಾಳಾಗಿದೆಯಲ್ಲ, ತಗೊಳ. ಏ ಯಾಕ ಹೇವಾನ್ ಬುಗ್ರಿ ಹೊಡೆದಿದ್ದು ನನ್ ಗೊತ್ತಿಲ್ಲ, ಕೂರ್ಸ್ಕೊಡು. ಅಯ್ಯೋ, ಹೊಡೆದಾಗಿರೋ ಬುಗ್ರಿನ ಹೇಗ ಕೂರ್ಸ್ಕೊಡಕ್ಕಾಗತ್ತೆ? ನನ್ ಗೊತ್ತಿಲ್ಲ, ಕೂರ್ಸ್ಕೊಡು. ಆಗಲ್ಲ, ಹೋಗಲಿ. ಹಾ, ಆಗಿಲ್ಲ ಅಂದ್ರೆ ಬಿಟ್ಬಿಡ್ತೀನ, ಹೊಡೆದ್ಬಿಡ್ತೀನಿ. ಯಾಕೆ ಹೊಡಿತೀಯ? ಹೊಡಿತೀನ, ನನ್ ಗೊತ್ತಿಲ್ಲ, ಕೂರ್ಸ್ಕೊಡು. ಏಯ್ ಬಿಡು, ಬಿಡು, ಬಿಡು. ಎದೆ ಸಿಳಿದ್ರೆ ಒಂದು ಅಕ್ಷರ ಇಲ್ಲ ಮುಂಡೆ ಮಗನಿಗೆ. ಪಾಠಕ್ಕೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಬಂದು ಆಟ ಆಡ್ತಾ ಇದ್ಯಾ ಹೇಳೋ? ಐನೂರ ಹತ್ರ ಯಾಕೋ ಪಾಠಕ್ಕೆ ಹೋಗ್ಲಿಲ್ಲ? ಬೋಗಳು ನಿನ್ನೆ ಕೇಳ್ತಾ ಇರೋದು. ನೀ ಮೊದ್ಲು ಬೋಗಳು, ಆಮೇಲೆ ಕಿವಿ ಬಿಡ್ತೀನಿ. ನೀ ಮೊದ್ಲು ಹೇಳ. ಇಲ್ಲ, ನಾನು ಹೇಳಲ್ಲ, ನಿನ್ ಕೈ ತೆಗ್ಮೇಲೆ ಹೇಳ್ತೀನಿ. ನಾ ಕೈ ತೆಗಿಯಲ್ಲ, ನೀ ಮೊದ್ಲು ಬಗ್ಲು. ನಾನು ಶಾಲೆಗೆ ಹೋಗ್ತಿದ್ರೆ ನಿನ್ಗೆ ಗಂಟು ಹೋಗುತ್ತೆ. ಏನಂದೆ ಏನಂದೆ ಮುಂಡೆ? ಅದೇ ನಾನಲ್ಲ ಮುಂಡೆ,
ಮುಂದೆ ನನ್ನೇ ಮುಂದೆ ಅಂತ್ಯ. ಅಯ್ಯೋ ಅನೇಕ ಮುಂದೆ ಇವತ್ತು ಮಾಡ್ತೀನಿ. ಏ ಬೋರ ಹೋಗ ಹಿಡ್ಕೊಂಬಾರ. ಆಯ್ತು ಮರೆ ಓಡು ಬೇಗೋಡು. ನೋಡಿ ಇಲ್ಲಿ ಬಂದ ಇಲ್ಲಿ ಬಂದ ಓಡ್ಬೇಡಿ. ಈ ಕಡೆ ಈ ಕಡೆ ಬಂದೇನೆ ನಿಲ್ಲಿ ಹಿಡ್ಕೋ ಬಿಡ್ಬೇಡ ಅವನ್ನ ಹಿಡಿ ಹಿಡಿ ಬಿಡ. ಹೋಗಿದ್ದಾನೆ ಮುಂದೆ ಗಂಡ ಹಾಕೋಣ ಹಾಕು ಅದ್ಯಾ. ನಾ ಹೆಂಗ್ ಓದಿಲ್ಲ ಅವರೇ. ಸರ್ ಬಿಡು ನಾನೇ ಓದಿತೀನಿ ಬಿಡ ನಡಿ ಬಿಡ ಮಾಡ್ತೀನಿ. ಬರೀ ಜುಟ್ಟಾಗೆ ತಲೆನೇ ಬಳಸ್ಕೊ ಒಳ್ಳೆ ಮಗ್ ನಂಗೆ ಕಾಣ್ತಿ. ಅವಾಗ ನನ್ ಜುಟ್ ಮಾತ್ರ ಕತ್ತರಿಸ್ಕೊಳಲ್ಲ ನಿನ್ ತಲೆನೂ ಬೋಡಿಸ್ತೀನಿ. ಏನಂದೆ ನನ್ ತಲೆ ಬಡಿಸ್ತೀಯ? ನನ್ ತಲೆ ಬಡಿಸ್ತೀಯನೋ? ನನ್ ತಲೆ ಬಡಿಸ್ತೀಯ? ತಗೊಳ್ಳಿ ಹೆಂಗ ಕರ್ಕೊಂಬಂದಿನಿ ಕಳ್ಬಡಿ ಮಗನ ನನ್ ತಲೆ ಬಡಿಸ್ತಾನಂತೆ. ಇವನ ಅಪ್ಪ ಸತ್ತಾಗ ಊರ್ನವರೆಲ್ಲ ಹೇಳಿದ್ರು ತಲೆ ಬಡಿಸ್ಕೊ ಅಂತ. ಆಗ್ಲೇ ಬಡಿಸ್ಕೊಂಡಿಲ್ಲ ನಾನು, ಈಗ ನನ್ ತಲೆ ಬಡಿಸ್ತಾನಂತೆ ಈ ಬೋಳೆ ಮಗ. ಗಂಗಮ್ಮರೇ ಗಂಗಮ್ಮರೇ, ಇಲ್ಲಿ ಮಕ್ಕಳಿದ್ದಾವೆ ಕಲಿಯುಕ್ ಬಂದಾವೆ, ಅವ್ರ ಮುಂದೆ ನೀವು ಹಿಂಗೆ ಕೆಟ್ಟ ಮಾತಾಡಬಾರ್ದ್ರ ಹೇಳಿ ಹೇಳಿ ಈ ಬೋಸುಡಿ ಮಗನ್ಗೆ. ಬಾಯ್ ಬಿಟ್ರೆ ಕೆಟ್ಟ ಮಾತಾಡ್ತಾನೆ ಈ ಬೋಳೆ ಮಗ. ಗಂಗಮ್ಮ ಕೆಟ್ಟ ಮಾತಾಡ್ತಿರೋದು ನೀವು, ಅವನಲ್ಲ. ನಾನ ಕೆಟ್ಟ ಮಾತಾಡಿದ್ದು? ಅದ್ಯಾವ ಬೋಳಿ ಮಗ ಹಂಗಂತಾನೆ? ಶಿವ ಶಿವ, ನೀವೀಗ ಮಾತಾಡಿದ್ದು ಕೆಟ್ಟ ಮಾತೆ. ನೀವು ಬಾಯಿ ಬಿಟ್ರೆ ಕೆಟ್ಟ ಮಾತು ಹಂಗಂಗೆ ಉದುರುತ್ತೆ. ನೀವು ಶಾನ್ಭೋಗ್ರ ಹೆಂಡ್ತಿ, ರಾಮಣ್ಣವರು ಅಂದರೆ ತಿಪ್ಟೂರು ತಾಲೂಕಲ್ಲ ಕಡೂರು ಆಸನೆ ಸೀಮೆಗೂ ಒಳ್ಳೆ ಹೆಸರು. ಅವ್ರ ಹೆಂಡ್ತಿ ಹಾಕ್ಕೊಂಡು ವಚನ ಮಾತಾಡ್ಬೇಕ್ರ ನೀವು ಹಿಂಗೆ ಮಾತಿಗೆ ಮೂರು ಸಲ ಕೆಟ್ಟ ಮಾತಾಡ್ತೀರಿ. ಮಕ್ಕಳು ಅದನ್ನೇ ಕಲ್ತಿದ್ದಾವೆ. ಏ ಐನೆ, ಮಕ್ಕಳಿಗೆ ಪಾಠ ಹೇಳುವಂಥದ್ರೆ ನನಗೆ ಉಪದೇಶ ಮಾಡ್ತೀಯ? ಏ ನಿನಗಲ್ಲ, ನಿಮ್ಮ ಅಪ್ಪನಿಗೆ ಹೇಳುವಷ್ಟು ಬುದ್ಧಿ ಇದೆ ನನ್ನ ಹತ್ರ ತಿಳ್ಕೊ. ಮಾತೆತ್ತಿದ್ರೆ ನಮ್ಮ ಯಜಮಾನರು ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು, ಈ ಅಮ್ಮ ಹಿಡಿಂಬಿ ತಾಕಿ ಅಂತ ಊರವರೆಲ್ಲ ಹೇಳೋದು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನಗೆ. ಅವ್ರು ಅಷ್ಟು ಒಳ್ಳೆಯವರಾಗಿದ್ರೆ ಈ ಎರಡು ಪಿಶಾಚಿಗಳನ್ನು ನನ್ನ ಮಡ್ಲಿಗೆ ಹಾಕಿ ಯಾಕೆ ಸತ್ತು ಹೋಗ್ಬೇಕಿತ್ತು? ಅದು ಸರಿನಾ? ಕೇಳವ್ರನ್ನ. ಯಾರನ್ನ ಕೇಳಬೇಕು? ಇನ್ಯಾರನ್ನ? ಸತ್ತು ಹೋಗಿದಾರ ನಮ್ಮ ಯಜಮಾನರು ಅವ್ರನ್ನ. ಅಯ್ಯೋ ಪಾಪ ಅಂತ ಸುಮ್ಮನೆ ಇದ್ರೆ ಊರ್ನಲ್ಲಿರೋ ಅಡ್ನಾಡಿಗಳೆಲ್ಲ ನನಗೆ ಬುದ್ಧಿ ಹೇಳ್ತಾರೆ. ಆ ಮಾದೇವಯ್ಯ ಊರೂರ್ ತಿರ್ಪೆ ಮಾಡ್ಕೊಂಡು ಬಂತು, ಆ ವೈನು ನನಗೆ ಬುದ್ಧಿ ಹೇಳ್ತಾನೆ? ಮಾಡಕ್ ಬೇರೆ ಕೆಲ್ಸವಿಲ್ವಲ್ಲ ಅಂತ ನಮ್ಮನೆಯವರೇ ಅವನಿಗೆ ಮಕ್ಕಳಿಗೆ ನಾಲ್ಕು ಅಕ್ಷರ ಕಲಿಸು ಅಂತ ಹೇಳಿದ್ದು, ಇವತ್ತು ನನಗೆ ಉಪದೇಶ ಮಾಡಕ್ ಬರ್ತಾನೆ. ಓ ಇವನ ಅಪ್ಪ ಸತ್ತಾಗ ಅಪ್ಪಣ್ಣ ಇನ್ನು ತೊಟ್ಲು ಮಗು ಇವೆರಡನ್ನು ಬೆಳೆಸೋಕೆ ಈ ಹತ್ತು ವರ್ಷದಿಂದ ನಾನೇನು ಕಡಿಮೆ ಕಷ್ಟನ ಪಟ್ಟಿದ್ದು? ಆಗಿವರೆಲ್ಲ ಎಲ್ಲಿ ಹೋಗಿದ್ರಂತೆ? ಈಗೆಲ್ಲರೂ ನನ್ನ ಅನ್ನಕ್ಕೆ ಬಂದವ್ರೆ, ತೋಳ ಗುಂಡಿಗೆ ಬಿದ್ದರೆ ಆಳಗೊಂದು ಕಲ್ಲು ಅಂತ. ನಾನೇ ಕೆಟ್ಟೋಳಂತೆ, ನನ್ನಿಂದಲೇ ಮಕ್ಕಳು ಹಾಳಾಗಿದ್ದಾರಂತೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ. ಏನ್ ರಾಗವಾಗಿ ಹೇಳ್ತಾ ಇದೆಯೋ, ಹೋಗೆಲ್ಲಾರು ಹರ್ಕತೆ ಮಾಡಿ ಹೋಗು. ಥೂ ಜನಮೇ ಜಯ ನನ್ನ ಮಗನೇ, ಪಟೇಲ್ ಹತ್ರ ಹೋಗಿ ಶಾನ್ ಬೊಕ್ಕೆ ಕಲ್ತ್ಕೊಂಬಾರ ಅಂತಂದ್ರೆ ಕೂತ್ಬಿಡ ಇಲ್ಲಿ ಕೇಳು ಜನಮೇ ಜಯ ಅಂತ. ಏನ್ ರತ್ನದಂತ ಎರಡು ಮಕ್ಳು ಹುಟ್ಬಿಟ್ರು, ಒಬ್ಬ ಅಪಾಪೋಲಿ ಇನ್ನೊಬ್ಬ ಶುದ್ಧ ಸೋಂಬೇರಿ. ಥೋ ಮುಚ್ಚ ಬಾಯ್ನ, ಅದ್ಯಾಕೆ ಹಾಕಿ ಬಾಯ್ ಬಿಟ್ಕೊಂಡಿರ್ತೀಯ? ನೋಣ ಒಳಗೆ ಹೋದ್ರೆ ವಾಂತಿ ಆಗುತ್ತೆ. ಹನ್ನೆರಡೈದ್ಲ ಹನ್ನೆರಡು ಆರ್ಲ ಹನ್ನೆರಡು ಏಳ್ಲ ಹನ್ನೆರಡು ಎಂಟ್ಲ ಏ ಕೇಶವ ನಿಂತ್ಕೊಳ. ಎಷ್ಟು ಹನ್ನೆರಡು ಎಂಟ್ಲ? ಹನ್ನೆರಡು ಎಂಟ್ಲ ಅಪ್ಪಣ್ಣ ಎಷ್ಟ್ಲ? ಶಿವ ಎಷ್ಟು?
ಗೌರಿ ಹನ್ನೆರಡು ಎಂಟ್ಲ ಹನ್ನೆರಡು ಎಂಟ್ಲು ತುಂಬತ್ತಾರು ಭೇಷ್ ಮಗ. ಆ ಮೂರು ಜನದ ಮೂಗಿಟ್ಕೊಂಡು ಕೆನ್ನೆಗೆ ಬಾರಿಸು, ಆಗ್ಲಾದ್ರೂ ಕಲಿತಾರ ನೋಡುವ. ಹನ್ನೆರಡು ಎಂಟ್ಲಿ ಹನ್ನೆರಡು ಎಂಟ್ಲಿ ತೊಂಬತ್ತಾರು ತೊಂಬತ್ತಾರು. ಹನ್ನೆರಡು ಎಂಟ್ಲಿ ಹನ್ನೆರಡು ಎಂಟ್ಲಿ ತೊಂಬತ್ತಾರು ತೊಂಬತ್ತಾರು. ಹನ್ನೆರಡು ಎಂಟ್ಲಿ ಬೆತ್ತುಗೊಡಿ, ಬೆತ್ತುಗೊಡಿದ್ರೆ ಆಮೇಲೆ ನಿನಗೆ ಕೊಬ್ಬರಿ ಚೂರು ಕೊಡ್ತೀರಿ. ಗೌರಿ ಬಾಯಿಲಿ. ಏನಂದ ಅವನು? ಮೆಲ್ಗೊಡಿಯನ್ನ ಹೋಗು, ಇನ್ನೊಂದೆರಡು ಡೇಟು ಜೋರಾಗ್ಬಿಡಿ, ಹೋಗು. ಕತ್ತೆ ಮುಂದೆ ನನಗೆ ಹೊಡಿತೀಯ? ಶಾಲೆ ಮುಗ್ನಲ್ಲಿ ಬಾ, ನಿನ್ ಕೈ ಕತ್ತರಿಸ್ತೀನಿ. ಹೇ ಅಪ್ಪಣ್ಣ, ನೀ ಕೂರ್ಬೇಡ, ಹಂಗೆ ನಿಲ್ಲು. ನಮ್ಮನ್ನ ಆಳುವ ಮಹಾರಾಜರ ಹೆಸರೇನು? ತಲೆ ತಗ್ಸ್ಕೊಂಡೇ ಇರು ನೀನು. ಏ ರಂಗಣ್ಣ, ನಾರ್ಮುಡಿ ಕೃಷ್ಣ ರಾಜೇಂದ್ರ ಒಡೆಯರ್. ನಾರ್ಮುಡಿ ಅಲ್ಲ, ನಾಲ್ಮುಡಿ, ತಪ್ಪು. ಏ ಭೈರಾ, ನೀನ್ ಹೇಳು. ಜಯ ಚಾಮರಾಜೇಂದ್ರ ಒಡೆಯರ್. ಜಯ ಚಾಮರಾಜೇಂದ್ರ ಒಡೆಯರ್. ಹೋಗು, ಅವನ್ ಮೂಗಿಟ್ಕೊಂಡು ಎರಡು ನೋಡಿ. ಒಡಿಯಪ್ಪ. ಇದ್ರದ್ದು ಒಂದು ಪಾತ್ರನಾರು ಕೈ ಸಿಕ್ಕೋದಿಲ್ಲ, ಚೆಲ್ಲ ಹಾಳ ಹೋಗುತ್ತೋ. ಏನ್ ಮಾಡ್ತಾ ಇದೀಯಮ್ಮ? ಕಣ್ ಕಾಣಿಸ್ತಿಲ್ವಾ? ಮುಕ್ಚಿಕಾಯಿ ಕಾಯಿಸ್ತಾ ಇದ್ದೀನಿ. ಏಕೆ? ನಿನ್ ತಮ್ಮ ಇವತ್ತು ಐನೂರು ಮಕ್ಳ ಮುಂದೆಲ್ಲ ನನ್ನ ಮರ್ಯಾದೆ ಮೂರು ಕಾಸು ಹರಾಜ್ ಮಾಡ್ದ. ಬೇರೆ ಮಕ್ಕಳೆಲ್ಲ ಅಮ್ಮಂದ್ರು ಅಂದ್ರೆ ಎಷ್ಟು ಮರ್ಯಾದೆ ಕೊಡುತ್ತೆ, ನನಗೂ ಹುಟ್ಟಿವೆ ಎರಡು ಕೋಡಂಗಿಗಳು. ಅದಕ್ಕೆ ಏನ್ ಮಾಡ್ತಾ ಇದೀಯಾ? ಈ ಮುಕ್ಚಿಕಾಯಿ ಚೆನ್ನಾಗಿ ಕಾಯ್ಲಿ, ಇನ್ ಸ್ವಲ್ಪ ಹೊತ್ತಿಗೆ ಬರ್ತಾನಲ್ಲ ಹೊಟ್ಟೆಸ್ಕೊಂಡು ಪಿಂಡ ತಿನ್ನಕ್ಕೆ, ಆಗ ಅವನಿಗೆ ಬರೆ ಹಾಕಿ ಬುದ್ಧಿ ಕಲಿಸದೆ ಇದ್ರೆ ನಾನ್ ಜಾವಗಲ್ ಹೆಣ್ಣೆ ಅಲ್ಲ ಅಂತ ತಿಳ್ಕೊ. ಅಪ್ಪಣ್ಣ ಒಳಗ್ ಬರ್ಬೇಡ, ಅಮ್ಮ ನಿಂಗ್ ಬರ್ಯಾಕಿ ಸೌಟ್ ಕಾಯಿಸ್ತಿದ್ದಾಳೆ, ವಾಪಸ್ ಹೋಗು. ಚೆನ್ನಗ ಮಂಗಳ ಬಂದಿವೆ ಅಂತ ಕಾಣುತ್ತೆ, ಹಂಚಿನ ಮೇಲೆಲ್ಲ ಓಡಾಡ್ತಾ ಇವೆ, ಹೋಗಿ ಓಡಿಸು. ಚೆನ್ನಗ ಎಲ್ಲ ಹಾಳಾಕೋದ್ ನಮ್ಮ ಮಂಡ ಮಗ. ಅಯ್ಯೋ ಶೋ ಶೋ, ಅಯ್ಯೋ ಈ ಹಾಳು ಕೋತಿ ಮುಂಡೆ ಹೋಗಕ್ಕೆ ತೆಂಗಿನ ತೋಟದ ಎಳ್ನೀರು ಸಾಕಾಗ್ಲಿಲ್ಲ, ಊರೊಳಕ್ಕೆಲ್ಲ ಬಂದಿವೆ. ಥು, ಇವಳು ಮನೆ ಹಾಳಾಗ, ಇವಳು ವಂಶ ನಿರ್ವಂಶವಾಗ. ಶ ಶ, ಅಯ್ಯೋ ಕೋತಿಗಳು ಆಂಜನೇಯ ಸ್ವಾಮಿ ಸ್ವರೂಪ ಅಂತಾರೆ, ಅವಳಿಗೆ ಬಾಯಿಗೆ ಬಂದಂಗೆ ಅಂದ್ಬಿಟ್ನಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಶು ಶು, ಅರೆ
ನೀನೇನೋ ಮಂಗ ಅನ್ಕೊಂಡಲ್ಲೋ ಪುಂಡು ಪುಂಡದೆ ಸೂರ್ ಮೇಲೆ ಹತ್ತಿದಿ ಹಂಚೆಲ್ಲ ಹೊಡೆದಾಗುತ್ತೆ ಇಳಿಯ ಇಳಿಯೋ ಒಳ್ಳೆ ಮಾತಲ್ಲಿ ಇಳಿತೀವ ಅಥವಾ ಕೋಲನ್ ನಾಕ್ ಬಿಗಿಯೋ ನಿನ್ಗೆ ಇಳಿಯೋ ಐನೂರ ಹತ್ರ ಚಾರಿ ಚುಚ್ಚಿ ನನ್ನ ಹೊಡ್ಸ್ತೀಯ ಕತ್ತೆ ಮುಂಡೆ ಇವತ್ ನಿನ್ ಬುಲ್ಡೆ ಹೊಡೆದಾಕ್ತೀನಿ ನನ್ಗೆ ಹೊಡ್ಸ್ತೀಯ ನನ್ಗೆ ಹೊಡ್ಸ್ತೀಯ ಆಗ್ತೀನಿ ನೋಡು ನನ್ಗೆ ಹೊಡ್ಸ್ತೀಯ ನಗ್ತೀಯ ನಾಚಿಕೆಟ್ ಬೋಳಿ ಮಗದೆ ಇರು ಇವತ್ ಪಟೇಲ್ ಹೇಳಿ ನಿಂಗ್ ಮೈ ಮುರಿಯ ಹೊಡಿಸ್ತಾ ಇದ್ರೆ ಕೇಳು ಸಿಗದಾಕದೇ ಇದ್ರೆ ಕೇಳು ನನಗೆ ಹೊಡೆಯಕ್ ಬರ್ತಾನೆ ಹೇ ಚನ್ನಿಗ ಅಮ್ಮ ಪಟೇಲ ಕರ್ಕೊಂಬರಕ ಹೋಗಿದ್ದಾಳೆ ಅವನೇನಾದ್ರೂ ಬಂದ್ರೆ ನಮ್ ಬೆನ್ಮುರ ಮುಳಿತಾಳೆ ಬಾ ಹೊರೋಗೋಣ ಪಟೇಲ ಏ ಪಟೇಲ ಯಾರದು ನಾನ್ ಕಣಪ್ಪ ಗಂಗಮ್ಮ ಸ್ವಲ್ಪ ಹೊರಗ್ ಬಾ ಇಲ್ಲಿ ಬನ್ನಿ ಗಂಗಮ್ಮದವ್ರೆ ಯಾಕೋ ಕಾಪ್ ತಾಕಿದ್ದೀರಾ ಏನಿಸಿಯ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಕೂತ್ಕೊಳ್ಳಾಗಿಲ್ಲಪ್ಪ ನೀನ್ ಈ ಕ್ಷಣ ನನ್ ಜೊತೆಲಿ ಬಾ ಏನು ಏನಂತ ಇಸಿಯ ನನ್ ಎರಡ್ ಮಕ್ಳು ಸೇರಿ ಮನೇನೆಲ್ಲ ಪುಡಿ ಪುಡಿ ಮಾಡ್ತೀವಿ ನೀನ್ ಬಂದು ಅವ್ಕ ನಾಕ್ ಬಾರ್ಸ್ ಬುದ್ಧಿ ಹೇಳದೆ ಇದ್ರೆ ಮನೇದೆಲ್ಲ ಹಂಚನ ಹೊಡೆದಾಕ್ ಬಿಡ್ತೇವೆ ಮುಂಡೆವು ಮೊನ್ನೆ ತಾನೇ 50 ರೂಪಾಯಿ ಕೊಟ್ಟು ಹೊಸ ಹಂಚ ಹಾಕ್ಸಿದ್ದೆ ಹೌದಾ ಅದ್ಯಾಕ ಹಂಗ್ ಮಾಡ್ತಾವು ಅಪ್ಪಣ್ಣನ ಈ ಸ್ಕೂಲ್ ಹೋಗು ಅಂತಿದ್ದೆ ನನ್ ತಪ್ಪಂತೆ ನನ್ನ ಸಾಯಿಸ್ತಾನಂತೆ ನನ್ ತಲೆ ಮೇಲೆ ಹಂಚೆ ತಾಕಿದಾನೆ ನೋಡು ಹೆಂಗ್ ಮೈಯೆಲ್ಲ ಗೀರ್ಕೊಂಡು ರಕ್ತ ಸುರಿತಾ ಇದೆ ಶಾನ್ ಬಗ್ರು ಸತ್ತಿದ್ದೆ ಸತ್ತಿದ್ದು ಆ ಎರಡೆಕ್ಳು ಸೇರ್ಕೊಂಡು ಯಮ್ಮನ ಗೋಳಿಕೊಂಡು ತಿಂತವೆ ನೀವ್ ಹೋಗಿ ಚೆನ್ನಾಗಿ ಬನ್ನಿ ಈಗೆಲ್ಲವೇ ಆ ಎರಡೈಕ್ಳು ಮನೇಲೇ ಇದ್ವು ಈಗ ನಾನು ನಿನ್ ಕರಿಯಕ್ ಬಂದಲ್ಲ ಎಲ್ಲಾದ್ರೂ ಓಡೋಗಿರುತ್ತವೆ ಲೈ ಲೇಕಾಳ ಹೋಗೋ ಆ ಎರಡೈಕ್ಳು ಎಲ್ಲಿದ್ರು ಒದ್ದಾಳ್ಕೊಂಬರ ಅವ್ರನ್ನ ಅವ್ರು ನಮ್ ಹುಡುಕ್ತಾ ಇದಾರೆ ಬರು ಚೆನ್ನಿಗೆಯ ಅಪ್ಪಣ್ಣ ಹೊಟ್ಟೆ ತುಂಬಾ ಹಸಿತಾ ಇದೆ ನಾ ಮನೆಗೆ ಹೋಗ್ಬೇಕು ಏ ನೀನೆಂತ ಗಂಡ್ಸು ಹಸು ತಡ್ಕೊಳಕ್ ಆಗದೆ ಇರೋನು ಏ ಮಧ್ಯಾಹ್ನದಿಂದ ಏನು ತಿಂದೇ ಇಲ್ಲ ಇವಾಗ ನಂಗೆ ತಿನ್ನಕ್ಕೆ ಏನಾದ್ರು ಬೇಕು ನಾ ಮನೆಗೆ ಹೊರಟೆ ಏ ಕೂತ್ಕೊಳ ಎಂತದ ನೀನು ಅಪ್ಪಣ್ಣ ಪಟೇಲ್ರ ಕಡೆಯವರು ನಮ್ಮನೆ ಹುಡ್ತಿದ್ದಾರೆ ಅವ್ರ ಕೈಗೆ ಸಿಕ್ಬಿದ್ರೆ ಮೊನ್ನೆ ಅಮಾಸೆ ದಿನ ಹೊಡೆದಿದ್ರಲ್ಲ ಚರ್ಮ ಸುಲ್ದೋಗಂಗೆ ಹಾಗ ಹೊಡಿತಾರೆ ಸುಮ್ಮನೆ ಕುತ್ಕೋ ಮತ್ತೆ ಈಗ ಹಸುವಾಗ್ತಿದೆ ಏನ್ ಮಾಡ್ಲೋ ಕಬ್ಬಿನ ಜಲ ಕಿತ್ಕೊಂಬರ್ತೀನಿ ತಿನ್ನು ಹಸುವು ಹೋಗುತ್ತೆ ಬಿಡಿಸತ್ಯ ಬಡ ಬಡ ನಾ ಬಿಡಿಸದಲ್ಲ ಒಂದೊಂಬೆ ಹೇಳ ನೋಡು ಗೊತ್ತಾಗತ್ತೆ ಅದ್ರ ಮಜಾ ಬಡ ಬಡ ನಾ ಬಿಡಿಸದಲ್ಲ ಈ ಶಾನ್ ಬಗು ಆಗೋಕೆ ಲಾಯಕ್ಕಿಲ್ಲ ಬಿಡು ಚೆನ್ನಿಗ ಇದ್ ಯಾರ ಕಬ್ಬಿನ ಗದ್ದೆನೋ ಪಟೇಲ್ರದ್ದು ಪಟೇಲ್ರದ ನಿಜವಾಗ್ಲೂ ಗೊತ್ತಾ ನಾವು ಶಾಣುವಾಗ ಯಾವ ಗದ್ದೆ ಯಾರ್ದು ಅಂತ ನಂಗೆ ಗೊತ್ತಿಲ್ವಾ ಆ ಪಟೇಲ ನಮ್ಗೆ ಹೊಡಿತೈತಾನಲ್ವಾ ಅವನ್ಗೆ ತಿರುಮಂತ್ರ ಹಾಕೋಣ ಏನಾ ಏನದು ಈ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚೋಣ ಕಬ್ಬೆಲ್ಲ ಸುಟ್ಟೋಗ್ಲಿ ಆ ಕಡೆ ಇರೋ ಗಾಣನ ಸುಟ್ಟೋಗ್ಲಿ ಇಲ್ಲಿ ಇಳಿಸಿರೋ ಬೆಲ್ಲನ ಸುಟ್ಟೋಗ್ಲಿ ಆ ಪಟೇಲ ಇನ್ಮೇಲೆ ನಮ್ ತಂಟೆಗೆ ಬರಬಾರ್ದು ಆ ಥರ ಮಾಡೋಣ ಕಡೆ ಏನು ಕೇಳ್ತೀಯ ಮಾಡೋದಿದ್ರೆ ಮಾಡೋದು ಸರಿ ಬಾ
ಇಡ್ತೀವಿ ಬೆಂಕಿನ, ಸುಡ್ತೀವಿ ಕಬ್ಬನ್ನ. ನಮ್ಮಲ್ಲಿ ಪಟೇಲ ಆಗ್ತಾನೆ ದಡೇಲ. ಇಡ್ತೀವಿ ಬೆಂಕಿ, ಸುಡ್ತೀವಿ ಕಬ್ಬನ್ನ. ನಮ್ಮಲ್ಲಿ ಪಟೇಲ ಆಗ್ತಾನೆ ದಡೇಲ. ಇಡ್ತೀವಿ ಬೆಂಕಿ, ಸುಡ್ತೀವಿ ಕಬ್ಬನ್ನ. ನಮ್ಮಲ್ಲಿ ಪಟೇಲ ಆಗ್ತಾನೆ ದಡೇಲ. ಇಡ್ತೀವಿ ಬೆಂಕಿ, ಸುಡ್ತೀವಿ ಕಬ್ಬನ್ನ. ಅಯ್ಯೋ ಬೆಂಕಿ, ಅಯ್ಯೋ ಏ ಕಪ್ಪಟ್ಟ, ಏ ಅಪ್ಪಣ್ಣ ಬಾರೋ, ನಾನ್ ಬೆಂಕಿ ಸಿಗಾಕೊಂಡಿದ್ದೀನಿ, ಸತ್ತೋಗ್ಬಿಡ್ತೀನಿ ಬಾರೋ. ಅಯ್ಯೋ ಅಯ್ಯೋ ಬೆಂಕಿ, ಅಯ್ಯೋ ಏ ಕಪ್ಪಟ್ಟ, ಏ ನಾನ್ ಬೆಂಕಿ ಸಿಗಾಕೊಂಡಿದ್ದೀನಿ. ಅಯ್ಯೋ 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 ಹೃದಯ ಗೃಹವೇ ಬಿರಿದು ಭಂಗ, ಬಾಳುವಳ